ಸಂದರ್ಭದಲ್ಲಿ ಟಿ ವಿಯಲ್ಲಿ ಬಂದಂಥ ಜನ ಅಂದರೆ ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು. ಬೇಸಿಕಲಿ ಸರ್ಕಾರ ಏನೇನು ಇರುತ್ತೆ ಅದನ್ನು ಕೇಳಲೇಬೇಕು. ಅಂದರೆ ಅವರೆಲ್ಲ ಹೇಳ್ತಿರೋದು ನಮ್ಮೊಳ್ಳೆದಕ್ಕೆ. ಸೊ ಹಾಗಾಗಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ವೀಡಿಯೋಗಳು ಮತ್ತೊಂದೆಲ್ಲ ಮಾಡಿದ್ವಿ. ಈ ಒಬ್ಬರೊಬ್ಬರು ಪರಸ್ಪರ ದೂರ ದೂರ ನಿಂತ್ಕೊಳ್ಳೋದಂತಾರಲ್ಲ, ಈ ಸಂದರ್ಭದಲ್ಲಿ ಅದನ್ನು ನಾವು ಕಂಟಿನ್ಯೂ ಮಾಡಲೇಬೇಕು. ಮನೇಲಿರಿ ಅಂತ ಹೇಳಿದಾಗ ಕಷ್ಟ ಆಗ್ಬೋದು, ನಮಗೂ ಕಷ್ಟ ಆಗುತ್ತೆ, ನಮಗಿಂತ ಹೆಚ್ಚಾಗಿ ಜನಗಳಿಗೆ ತುಂಬ ತುಂಬ ಕಷ್ಟ ಆಗುತ್ತೆ. ಮನೆ ಚಿಕ್ಕದಾಗಿರ್ಬೋದು, ಸೌಕರ್ಯ ಇಲ್ಲದೇ ಇರ್ಬೋದು, ಕೆಲವರು ಸ್ಲಮ್ಮಲ್ಲಿರ್ಬೋದು, ಕೆಲವರೊಂದು ಚಿಕ್ಕ ಗುಡಿಸಲಿರ್ಬೋದು. ಬಟ್ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಯತ್ನಗಳು ಎಲ್ಲ ಕಡೆಯಿಂದ ಅವರಿಗೆ ಊಟ ತಿಂಡಿ ಮತ್ತೊಂದೆಲ್ಲ ಕಾರ್ಯಕ್ರಮಗಳು, ವಾಲಂಟಿಯರ್ಸು ಮತ್ತು ಪೊಲೀಸ್ನವರು, BBMP ಕೆಲಸಗಾರರು, ಮತ್ತು ಕರ್ನಾಟಕದಲ್ಲಿ ಎಲ್ಲ ಊರುಗಳಲ್ಲೂ ಆದಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಬೆಂಬಲಿಸಿ ಅವರು ಹುಷಾರಾಗಿ ನೋಡ್ಕೋಬೇಕು, ಡಾಕ್ಟರ್ಗಳಿರ್ಬೋದು, ನರ್ಸ್ ಇರ್ಬೋದು. ಹಾಗಾಗಿ ಏನೇನು ಹೇಳ್ತಾರೆ ಅದನ್ನು ಕೇಳಿ ನಾವೊಂದು ಸ್ವಲ್ಪ ದಿನ ತಡ್ಕೊಳ್ಬೇಕು. ಖಂಡಿತವಾಗ್ಲೂ ಇದು ಇಶ್ಯೂ ಅನ್ನೋದೇನು ಬಂದಿದೆ, COVID-19 ಕೊರೋನಾ ವೈರಸ್ ಅನ್ನೋದೇನು ಬಂದಿದೆ, ಅದು ಡೆಫಿನೆಟ್ಟಾಗೆ ಹೋಗುತ್ತೆ ಇಲ್ಲಿಂದ. ಇಲ್ಲ, ನಮ್ಮ ನಾಡಂದರೆ ನಮ್ಮ ಇಂಡಿಯಾ, ನಮ್ಮ ಸ್ಟೇಟ್ ಕರ್ನಾಟಕನ ಮತ್ತೆ ಕಟ್ಟಬೇಕು ಅಂದರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಷ್ಟೇ.